हेलो स्टूडेंट्स वेलकम टू साई स्टडी सर्कल इवत्तु इनकम टैक्स 2 नल्ली नम्मत्र 2016 क्वेश्चन पेपर इदे 14 मार्क्स तो याव रीति सॉल्व माडोदु अंत नोडोण इदु चार्टर्ड अकाउंटिंग प्रॉब्लम फर्स्ट क्वेश्चन ओद्बिडतीनि नोडिकोळ्ळि द फॉलोइंग इज द रेसिप्ट्स एंड पेमेंट्स अकाउंट ऑफ मिस्टर रामकी ए चार्टर्ड अकाउंटिंग फॉर द प्रीवियस इयर एंडेड 31st मार्च 2020 Two balance brought down and the opening balance of cash yellu thogabardu audit fees chartered accountant ge main income me audit fees so tax consultation fee project report fee accounting software charges guest lectures in CA institute bank interest remuneration as member of tax reform commission staff salary stipend to audit clerks office rent software development expenses office expenses books annual publication non annual publication car expenses ca institute membership fee contribution to ppf and balance carried down closing balance of cash yellu thogabaru ina other information al enide andre 1/4 of car usage is personal use depreciation on car is 10000 depreciation on furniture is 7000 compute income from taxable income from profession for the assessment year 2020-21 iste question ide ee question solve madodakke nanu gothir prakara ond 10 rinda 12 nimsha agutte okay na iga first now professional income receipt side alli nimge question paper alli receipt side alli andre debit side alli receipts irutte adralli yavud yavudu ee chartered accountant ge income adannu matra naavu tagolbekagutte ಇಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಗೆ ಆಡಿಟ್ ಫೀ ಇಸ್ ಎ ಮೇಜರ್ ರೆವಿನ್ಯೂ ಅಥವಾ ಇನ್ಕಮ್ ಆಗಿರುತ್ತೆ ಅದಕ್ಕೆ ಆಡಿಟ್ ಫೀ ಎಷ್ಟಿದೆ ಅಂದ್ರೆ 2 ಲ್ಯಾಕ್ ರುಪೀಸ್ ಇದೆ ನೆಕ್ಸ್ಟ್ ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಫೀ ಸಿ ಆಡಿಟರ್ ಟ್ಯಾಕ್ಸ್ ಕನ್ಸಲ್ಟೇಷನ್ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆನ್ಸ್ ಮಾಡ್ತಾರೆ ಸೊ ದೇರ್ ಫೋರ್ ಟ್ಯಾಕ್ಸ್ ಕನ್ಸಲ್ಟೇಷನ್ fee is 2,50,000 rupees next to project report fee anta ide so idu kuda investment athwa financial consultancy agutte so adukoskara project report fee this is also 2,50,000 rupees accounting software charges nodi namatra yenen ide appa anta helidre yadumada accounting software barudwa ಟ್ಯಾಲಿ ಟ್ಯಾಲಿ ಇಆರ್ಪಿ ವರ್ಷನ್ಸ್ ಟ್ಯಾಲಿಗೆ ಅದಕ್ಕೆಲ್ಲ ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಅನ್ನು ನಾವು ಬೇರೆಯವ್ರಿಗೆ ಮಾರ್ತಾ ಇದೀವಿ ಅಥವಾ ಈ ಚಾರ್ಟೆಡ್ ಅಕೌಂಟೆಂಟ್ ಒಂದು ಹೊಸದೊಂದು ಓಕೆನಾ ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಿದ್ದಾನೆ ಅದನ್ನ ಎಷ್ಟಕ್ಕೆ ಮಾರ್ತಾ ಇದ್ದಾನೆ ಅಂತ ಹೇಳಿದ್ರೆ 50,000 ರುಪೀಸ್ ಮಾರ್ತಾ ಇದ್ದಾರೆ ಸೊ ಅಕೌಂಟಿಂಗ್ ಸಾಫ್ಟ್ವೇರ್ ಚಾರ್ಜಸ್ 50,000 ರುಪೀಸ್ ಇದು ಕೂಡ ಇನ್ಕಮ್ ಆಗುತ್ತೆ ಗೆಸ್ಟ್ ಲೆಕ್ಚರ್ಸ್ ಇನ್ ಸಿಎ ಇನ್ಸ್ಟಿಟ್ಯೂಟ್ ಅಂತ ಇದೆ ಸಿ ಇವರು ಚಾರ್ಟೆಡ್ ಅಕೌಂಟೆಂಟ್ ಆಗಿರೋದ್ರಿಂದ ಗೆಸ್ಟ್ ಲೆಕ್ಚರ್ಸ್ ಕೊಡೋದ್ರಿಂದ ಓಕೆನಾ ಇದು ಇವರಿಗೆ ಇನ್ಕಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಅದು ಸಿಎ ಇನ್ಸ್ಟಿಟ್ಯೂಟ್ ಅಲ್ಲಿ ಆಗಿರೋದ್ರಿಂದ ನಾವು ಇಲ್ಲಿ ತಗೊಳ್ತೀವಿ ಓಕೆನಾ ಗೆಸ್ಟ್ ಲೆಕ್ಚರ್ಸ್ ಇನ್ ಸಿಎ ಇನ್ಸ್ಟಿಟ್ಯೂಟ್ ಓಕೆ 25,000 ರುಪೀಸ್ ತಗೊಳ್ತೀವಿ ಬ್ಯಾಂಕ್ ಇಂಟ್ರೆಸ್ಟ್ ಇದು ಪರ್ಸನಲ್ ಇನ್ಕಮ್ ಆಗಿರೋದ್ರಿಂದ ಎನಿ ಬ್ಯಾಂಕ್ ಇಂಟ್ರೆಸ್ಟ್ ಅರ್ನ್ ವಿಚ್ ಇಸ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನೋಡಿ ಇಂಟ್ರೆಸ್ಟ್ ಇನ್ಕಮ್ ಡಿವಿಡೆಂಡ್ ಇನ್ಕಮ್ ಅಂದ್ರೆ ಅದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಹಾಕ್ತೀವಿ ಯಾವುದೇ ಕಾರಣಕ್ಕೂ ಪ್ರೊಫೆಷನಲ್ ಇನ್ಕಮ್ ಅಲ್ಲಿ ಹಾಕೋದಿಲ್ಲ ರೆಮ್ಯುನರೇಷನ್ ಕೊಟ್ಟಿದ್ದಾರೆ ಯಾರಿಗೆ ಈ ಆಡಿಟರ್ಗೆ ಯಾರಿಗೆ ಮಿಸ್ಟರ್ ರಾಮ್ಕಿಗೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಇವರು ಆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಒಬ್ಬ ಮೆಂಬರ್ ಆಫ್ ಟ್ಯಾಕ್ಸ್ ರಿಫಾರ್ಮರ್ ಆಗಿದ್ದಾರೆ ಸೊ ಅದಕ್ಕೋಸ್ಕರ ಏನಂತ ಬರೆಯೋಣ ಅಂದ್ರೆ ರೆಮ್ಯುನರೇಷನ್ ಆಸ್ ಮೆಂಬರ್ ಆಫ್ ಟ್ಯಾಕ್ಸ್ ರಿಫಾರ್ಮ್ 20,000 ರುಪೀಸ್ ಕೊಟ್ಟಿದ್ದಾರೆ ಇನ್ನ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಇನ್ಕಮ್ ಬಗ್ಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ ನಾವು ಟೋಟಲ್ ಇನ್ಕಮ್ ಎಷ್ಟು ಅಂತ ನೋಡೋಣ ಟೋಟಲ್ ಇನ್ಕಮ್ 5,49,19,7
7,95,000 ರೂಪಾಯಿ ಬರ್ತಾ ಇದೆ. ಈ 7,95,000 ಪ್ರೊಫೆಷನಲ್ ಇನ್ಕಮ್ ಅಲ್ಲಿ ನಾವು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅನ್ನು ಮೈನಸ್ ಮಾಡೋಣ. ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಯಾವುದು? ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಸ್ಟಾಫ್ ಸ್ಯಾಲರಿ, ಖಂಡಿತ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಸೊ ಸ್ಟಾಫ್ ಸ್ಯಾಲರಿ ಈಸ್ 3 lakh ರುಪೀಸ್. ನೆಕ್ಸ್ಟ್ ಸ್ಟೈಫೆಂಡ್ ಟು ಆಡಿಟ್ ಕ್ಲರ್ಕ್ಸ್. ಸೊ ಆಡಿಟ್ ಕ್ಲರ್ಕ್ ಇರ್ತಾರೆ, ಅವ್ರಿಗೆ ಪ್ರತಿ ತಿಂಗಳು ಅವ್ರಿಗೆ ಸ್ಟೈಫೆಂಡ್ ಕೊಡ್ತೀವಿ. ಸ್ಟೈಫೆಂಡ್ ಅಂತ ಹೇಳಿದ್ರೆ ಜಸ್ಟ್ ಟ್ರಾವೆಲಿಂಗ್ ಅಂಡ್ ಏನೋ TADA ಅಂತ ಹೇಳ್ತೀವಿ, ಟ್ರಾವೆಲಿಂಗ್ ಅಲೋಯನ್ಸ್ ಮತ್ತೆ ಬ್ರೇಕ್ಫಾಸ್ಟ್ ಅದು ಇದು ಅಲೋಯನ್ಸ್ ಕೊಡ್ತೀವಿ. ಸೊ ಆಡಿಟ್ ಕ್ಲರ್ಕ್ ಯೂಶುವಲ್ ಆಗಿ ಯಾರು CA ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, BCOM ಮುಗಿಸ್ಕೊಂಡು CA ಮಾಡ್ತಾ ಇರ್ತಾರೆ, ಅವರೆಲ್ಲ ಏನಂತ ಹೇಳ್ತೀವಿ ಆಡಿಟ್ ಕ್ಲರ್ಕ್ಸ್ ಅಂತ ಹೇಳ್ತೀವಿ. ಅವ್ರಿಗೆ ಪ್ರತಿ ಆಡಿಟರ್ ಕೂಡ ತಿಂಗಳಿಗೆ ಒಂದು ಟ್ರಾನ್ಸ್ಪೋರ್ಟೇಷನ್ ಅಲೋಯನ್ಸ್ ಗೆ 2,000-4,000 ರುಪೀಸ್ ಕೊಡ್ತಾರೆ. ಸ್ಯಾಲರಿ ಅಷ್ಟೇ, ಅದು ಸ್ಟೈಫೆಂಡ್ ಅಷ್ಟೇ, ಸ್ಯಾಲರಿ ಅಲ್ಲ ಅದು. ನೆಕ್ಸ್ಟ್ ಆಫೀಸ್ ರೆಂಟ್ ಅಂತ ಇದೆ, ಅದು ಕೂಡ ಎಕ್ಸ್ಪೆನ್ಸಸ್ ಆಗುತ್ತೆ, 90,000 ರುಪೀಸ್. ನೆಕ್ಸ್ಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಕ್ಸ್ಪೆನ್ಸಸ್ ಇದೆ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಕ್ಸ್ಪೆನ್ಸಸ್ 10,000 ರುಪೀಸ್, ಅದು ಕೂಡ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಇಲ್ಲಿ ಕಂಟಿನ್ಯೂಯೇಷನ್ ಮಾಡ್ತೀನಿ. ಫಿಫ್ತ್ ಒನ್ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಇದೆ, ಇದು ಕೂಡ ಖಂಡಿತ ಏನೋ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಆಫೀಸ್ ಎಕ್ಸ್ಪೆನ್ಸಸ್ 1,25,000 ರುಪೀಸ್ ಇದೆ. ನೆಕ್ಸ್ಟ್ ಬುಕ್ಸ್ ಅಂತ ಇದೆ. ನೀವು ಯೂಶುವಲ್ ಆಗಿ ಬುಕ್ಸ್ ನ ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಮಾಡ್ತೀವಿ. ಸೊ ಡಿಪ್ರಿಸಿಯೇಷನ್ ಆನ್ ಬುಕ್ಸ್ ಆನ್ಯುಯಲ್ ಪಬ್ಲಿಕೇಶನ್ ಮೇಲೆ ಯೂಶುವಲ್ ಆಗಿ 100% ಮಾಡ್ತೀವಿ. ಕರೆಕ್ಟಾ? ಎಷ್ಟಿದೆ ಆನ್ಯುವಲ್ ಅಂದ್ರೆ 30,000 ರುಪೀಸ್ ಇದೆ. 30,000 ರುಪೀಸ್ ಮೇಲೆ 100% ಅಂದ್ರೆ 30,000 ರುಪೀಸ್ ಬರುತ್ತೆ. ಇನ್ನ ನಾನ್ ಆನ್ಯುವಲ್ ಪಬ್ಲಿಕೇಶನ್ ಎಷ್ಟಿದೆ ಅಂತ ಹೇಳಿದ್ರೆ ಅದು ಕೂಡ 30,000 ಇದೆ. ನಾನ್ ಆನ್ಯುವಲ್ ಪಬ್ಲಿಕೇಶನ್ ಆದ್ರೆ 60% ಡಿಪ್ರಿಸಿಯೇಷನ್ ಅನ್ನ ಕೊಡ್ತೀವಿ. 60% ಅಂದ್ರೆ ಎಷ್ಟಾಗುತ್ತೆ ಅಂದ್ರೆ 18,000 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಕಾರ್ ಎಕ್ಸ್ಪೆನ್ಸಸ್ ಅಂತ ಇದೆ ನೋಡಿ. ಕಾರ್ ಎಕ್ಸ್ಪೆನ್ಸಸ್ ನಮಗೆ ಒಟ್ಟು ಎಷ್ಟಾಗಿದೆಯಪ್ಪ ಅಂತ ಹೇಳಿದ್ರೆ 65,000 ಆಗಿದೆ. ಇದರಲ್ಲಿ ಅವನೇನ್ ಹೇಳ್ತಾನೆ, 1/4 ಕಾರ್ ನ ಏನಕ್ಕೆ ಯೂಸ್ ಮಾಡ್ತಾ ಇದ್ರಂತೆ? ಏನಕ್ಕೆ ಯೂಸ್ ಮಾಡ್ತಾ ಇದ್ರಂತೆ? ಪರ್ಸನಲ್ ಯೂಸ್ ಮಾಡ್ತಾ ಇದ್ರಂತೆ. ಹಾಗಾದ್ರೆ ಇನ್ನು 3/4 ಏನಕ್ಕೆ ಯೂಸ್ ಮಾಡ್ತಾನೆ? ಪ್ರೊಫೆಷನ್ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ 3/4 ಅಂತ ಹಾಕೋಣ. ಓಕೆನಾ? 3/4 ಎಷ್ಟು ಬರುತ್ತೆ ನೋಡ್ಬಿಟ್ಟು ಅಮ್ಮ. 3/4 ಆಫ್ 65,000 ಅದು ಹೇಳ್ತೀನಿ. ನೆಕ್ಸ್ಟ್ CA ಇನ್ಸ್ಟಿಟ್ಯೂಟ್ ಫೀ ಅಂತ ಇದೆ. CA ಇನ್ಸ್ಟಿಟ್ಯೂಟ್ ಫೀ 5,000 ರುಪೀಸ್, ಅದು ಕಂಪ್ಲೀಟ್ಲಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಕಾಂಟ್ರಿಬ್ಯೂಷನ್ ಟು PPF ಖಂಡಿತ ಬರೋದಿಲ್ಲ. ಇನ್ನು ಮಿಕ್ಕಿದ್ದು 48,750 ರುಪೀಸ್ ಕಾರ್ ಎಕ್ಸ್ಪೆನ್ಸಸ್, ಪ್ರೊಫೆಷನ್ ಯೂಸ್ ಮಾಡಿರೋ ಪೋರ್ಷನ್ ಅಷ್ಟು ಬರುತ್ತೆ. ಓಕೆನಾ? ಕಾಂಟ್ರಿಬ್ಯೂಷನ್ ಟು PPF ಬರಲ್ಲ. ಅಡ್ಜಸ್ಟ್ಮೆಂಟ್ ನೋಡಿದ್ರೆ ಎರಡನೇ ಅಡ್ಜಸ್ಟ್ಮೆಂಟ್ ಡಿಪ್ರಿಸಿಯೇಷನ್ ಆನ್ ಕಾರ್ ಅಂತ ಇದೆ. ಸಿ ಕಾರ್ ಡಿಪ್ರಿಸಿಯೇಷನ್ ಆನ್ ಕಾರ್ ಎಷ್ಟಿದೆಯಪ್ಪ ಅಂದ್ರೆ 10,000 ಇದೆ. ಅವನೇ ಹೇಳ್ತಾ ಇದ್ದಾನೆ ಕಾರ್ ನ 3/4 ಮಾತ್ರ ಪ್ರೊಫೆಷನ್ ಯೂಸ್ ಮಾಡಿರೋದು ಅಂತ ಹೇಳ್ತಿದ್ರೆ, ಸೊ ಅಲ್ಲಿಗೆ 7,500 ರುಪೀಸ್ ಏನಾಗುತ್ತೆ? ಪ್ರೊಫೆಷನ್ ಆಗುತ್ತೆ. ಹಾಗೆ ಡಿಪ್ರಿಸಿಯೇಷನ್ ಆನ್ ಆಫೀಸ್ ಫರ್ನಿಚರ್ ಅಂತ ಇದೆ, ಅದನ್ನು ಕೂಡ ಏನ್ ಮಾಡೋಣ? ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಆಫೀಸ್ ಫರ್ನಿಚರ್ 7,000 ರುಪೀಸ್. ಅಲ್ಲಿಗೆ ಎಲ್ಲ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಅಲ್ಲಿ ಇರತಕ್ಕಂಥವೆಲ್ಲ ಎಕ್ಸ್ಪೆನ್ಸಸ್ ಯಾವ್ಯಾವ ಆಫೀಸ್ಗೆ ಅಥವಾ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅದನ್ನ ಮಾತ್ರ ತಗೊಂಡಿದ್ದೀವಿ. ಓಕೆನಾ? ಈಗ ನಾನು ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡ್ತೀನಿ. ಫಸ್ಟ್ ಇದನ್ನ ಟೋಟಲ್ ಮಾಡಿದ್ರೆ ಇಲ್ಲಿ 5 lakh ರುಪೀಸ್ ಬರ್ತಾ ಇದೆ. ಈ ಟೋಟಲ್ 5 lakh ರುಪೀಸ್ ನ ನಾನು ಇಲ್ಲಿ ಹಾಕ್ತೀನಿ. ಓಕೆನಾ? ಈಗ ಚೆಕ್ ಮಾಡ್ತೀನಿ ಟೋಟಲ್. ಚೆಕ್ ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾ? 5 12
1 carries 8, 15, 20, 28, 36, 36, 41, 4, 4 plus 4, 8, 9, 9 plus 3, 12, 14, 1 carries 7. 7,41,250 rupees ಬರ್ತಾ ಇದೆ. ಸೊ ಇದನ್ನ ಪ್ರೊಫೆಷನಲ್ ಇನ್ಕಮ್ ಜೊತೆ, ಯಾವ್ದ್ರ ಜೊತೆ, ಪ್ರೊಫೆಷನಲ್ ಇನ್ಕಮ್ ಜೊತೆನಲ್ಲಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದ್ರೆ ನಮಗೆ ನೋಡಿ 7,95,000 ಮೈನಸ್ 7,41,250 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 9 ಅಲ್ಲಿ 4 ಹೋದ್ರೆ 5, ಅಲ್ಲಿಗೆ 53,750 ರುಪೀಸ್. This is called income from, income from profession. Okay na? So ಇದು actual ಆಗಿ ನಮಗೆ ಬಂದಿರತಕ್ಕಂತ income, profession income ಇಂದ ಬಂದಿರೋ profit. Okay na? ಇದನ್ನ ಕ್ಲೀನ್ ಆಗಿ ಬರ್ಕೊಳ್ಳಿ, ಒಂದು ಪಾಯಿಂಟ್ ಮಿಸ್ ಮಾಡಬೇಡಿ, ಈಸಿ ಆಗಿದೆ. ಓಕೆ, ಥ್ಯಾಂಕ್ ಯು.